ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಎರಡನೇ ಮ್ಯಾಚ್, ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇಯಿಂಗ್ 11 ಅಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ. MS ಧೋನಿ, ಡ್ವೇನ್ ಬ್ರಾವೋ ಎಲ್ಲರೂ ಕೂಡ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇಯಿಂಗ್ 11 ನೋಡೋಣ. ಮೊದಲು ಜತೇಶ್ವರ ಪೂಜಾರ ಕೂಡ ಸೂಪರ್ ಕಿಂಗ್ಸ್ಗೆ ಆಡ್ತಾ ಇದ್ದಾರೆ. ಅವ್ರಿಗೆ ಚಾನ್ಸ್ ಇದೆಯಾ ಪ್ಲೇಯಿಂಗ್ 11 ಅಲ್ಲಿ? ಸ್ಯಾಮ್ ಕರಣ್ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು, ಸೂಪರ್ವಾದಂಥ ಪ್ಲೇಯರ್ಸ್ ಇದ್ದಾರೆ. MS ಧೋನಿ ಮತ್ತೊಮ್ಮೆ ಕ್ಯಾಪ್ಟನ್ಸಿನ ಮಾಡ್ತಾರೆ. ಪ್ಲೇಯಿಂಗ್ 11 ಕಡೆಗೆ ನೋಡೋದಾದ್ರೆ ಏನೇನೆಲ್ಲ ಇರುತ್ತೆ ಪ್ಲೇಯಿಂಗ್ 11 ಅಲ್ಲಿ? ಓಪನರ್ಸ್ ಆಗಿ ರುಚಿರಾಜ್ ಗಾಯ್ಕಾಡ್ ಮತ್ತು ಫ್ಯಾಕ್ ಡ್ಯೂ ಪ್ಲಸಿಸ್ ಓಪನಿಂಗ್ ಮಾಡ್ತಾರೆ. 1 ಡೌನ್ ಸುರೇಶ್ ರೈನಾ ಆದರೆ, 2 ಡೌನ್ ಅಂಬತಿ ರೈಡು. ಅದಾದಮೇಲೆ ಧೋನಿ ಬರ್ತಾರೆ ಕ್ಯಾಪ್ಟನ್ ಕೂಲ್ MS ಧೋನಿ ಆದಮೇಲೆ. ಮುಯಿನ್ ಅಲಿ, ಸ್ಯಾಮ್ ಕರಣ್, ರವೀಂದ್ರ ಜಡೇಜಾ, ಮೂರು ಜನ ಕೂಡ ಆಲ್ರೌಂಡರ್ ಕೆಪಾಸಿಟಿ ಇದೆ. ಅದಾದಮೇಲೆ ಟಕೂರ್, ದೀಪಕ್ ಚಹರ್, ಇಮ್ರಾನ್ ತಾಹಿರ್. ಇಲ್ಲಿ ಏನಕ್ಕೆ ಇಮ್ರಾನ್ ತಾಹಿರ್ ಬರ್ತಾರೆ ಅಂದರೆ, ಇಂಪ್ಯಾಕ್ಟ್ ಮಾಡ್ತಾರೆ, ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ದಾರೆ. ವಯಸ್ಸಾದರೂ ಪರವಾಗಿಲ್ಲ, ಅವರು ವಿಕೆಟ್ ತೆಗೆದ್ರೆ ಇಡೀ ಸ್ಟೇಡಿಯಮ್ಮೇ ಓಡ್ತಾರೆ. ಇವರು ಸೂಪರ್ವಾಗಿದೆ ಇವರ ಲೈನಪ್ಪು. ಅಲ್ಲಿ MS ಧೋನಿ ಅವರ ಸ್ಲಾಟ್ ಮಾತ್ರ ಶಫಲ್ ಆಗಿರುತ್ತೆ. ಬೇಕಾದ್ರೆ ಮುಯಿನ್ ಅಲಿ ಕೂಡ ಮುಂದೆ ಬರ್ಬೋದು, ಸ್ಯಾಮ್ ಕರಣ್ ಕಡೆ ಬೇಕಾದ್ರೆ ಮುಂದೆ ಬರ್ಬೋದು, ರವೀಂದ್ರ ಜಡೇಜಾ ಕಡೆ ಬೇಕಾದ್ರೆ ಮುಂದೆ ಬರ್ಬೋದು. ಇದರಲ್ಲಿ ಫಾಸ್ಟ್ ಬೌಲಿಂಗ್ ಆಪ್ಷನ್ ಕಡೆಗೆ ನೋಡಿದರೆ ದೀಪಕ್ ಚಹರ್, ಟಕೂರ್ ಮತ್ತು ಸ್ಯಾಮ್ ಕರಣ್, ಮೂರು ಜನ ಅಷ್ಟೇ ಫಾಸ್ಟ್ ಬೌಲಿಂಗ್ ಇರೋದು. ಅವ್ರಿಗೆ ಸ್ಪಿನ್ನಲ್ಲಿ ಮೂರು ಜನ ಸ್ಪಿನ್ ಹಾಕೋ ಕೆಪಾಸಿಟಿ ಇದೆ, ಮುಯಿನ್ ಅಲಿ, ರವೀಂದ್ರ ಜಡೇಜಾ ಮತ್ತು ಇಮ್ರಾನ್ ತಾಹಿರ್. ಡಿಪೆಂಡೆನ್ಸಿ, ಬ್ಯಾಟಿಂಗ್ ಡಿಪೆಂಡೆನ್ಸಿ ನೋಡೋದಾದರೆ ಡ್ಯೂ ಪ್ಲಸಿಸ್ ಮತ್ತು ಸುರೇಶ್ ರೈನಾ, 82 ಬ್ಯಾಟಿಂಗ್ ಡಿಪೆಂಡೆನ್ಸಿ ಮಾಡಲೇಬೇಕು. ಫಿನಿಷರ್ ಕೂಡ ಸೂಪರ್ವಾಗಿದೆ ಟೀಮು. ನಾನಂತೂ ಎದುರು ನೋಡ್ತಾ ಇದ್ದೀನಿ MS ಧೋನಿ. ಸುರೇಶ್ ರೈನಾ ಡೊಮೆಸ್ಟಿಕ್ ಎಲ್ಲ ಆಡಿದ್ರು, MS ಧೋನಿ ಏನೂ ಆಡಿಲ್ಲ. IPL 2020 ಮುಗಿಸಿದ ಮೇಲೆ ನಾನಂತೂ ಹೆವಿಯಾಗಿ ಕಾಯ್ತಾ ಇದ್ದೀನಿ MS ಧೋನಿ ಅವರು ಯಾವ ರೀತಿ ಇರುತ್ತೆ, ಅವರ ಫಿಟ್ನೆಸ್ ಆಗಿರ್ಬೋದು, ಚಿನ್ನ ತಲೆ, ಪೆರಿಯ ತಲೆ ನಮ್ಮ MS ಧೋನಿ ಆಗಿರ್ಬೋದು. ಸೂಪರ್ವಾಗಿರುತ್ತೆ ಮ್ಯಾಚು, ಎದುರು ನೋಡ್ತಾ ಇದ್ದೀನಿ. ಇದಾಗಿದೆ ನನ್ನ ಕಡೆಯಿಂದ CSK ಪ್ಲೇಯಿಂಗ್ 11. ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಹೇಗಿರಬೇಕು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಪ್ಲೇಯಿಂಗ್ 11 ಅಂತ. ಬೆಂಕಿಯಾಗಿದೆ ಟೀಮು, ಇವರು ಕೂಡ ಈ ಸಲ ಒಂದು ಟ್ರೋಫಿಗೆ ಕಣ್ಣಿಟ್ಟಿದ್ದಾರೆ. ನೆಕ್ಸ್ಟ್ ಟೀಮ್ ಕಡೆಗೆ ನೋಡಿದರೆ ಅವರಿಗೆ ಎದುರಾಗ್ತಾ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್. ರಿಷಬ್ ಪಂಟ್ ಅವರ ಬ್ರ್ಯಾಂಡ್ ನ್ಯೂ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗ್ತಾರೆ. ರಿಷಬ್ ಪಂಟ್ ಹುಟ್ಟಿದ್ದು ಡೆಲ್ಲಿಯಲ್ಲಿ, ಆಡಿದ್ದು ಡೆಲ್ಲಿಯಲ್ಲಿ, ಇವಾಗ IPL ಆಡ್ತಾ ಇರೋದು ಡೆಲ್ಲಿಯಲ್ಲಿ, ಕ್ಯಾಪ್ಟನ್ಸಿ ಕೂಡ ಡೆಲ್ಲಿ ಕಡೆ ಮಾಡ್ತಾ ಇದ್ದಾರೆ. ಸೂಪರ್ವಾಗಿದೆ ಇವ್ರ ತಂಡ ಕೂಡ, ಇವ್ರ ತಂಡದಲ್ಲಿ ಪೇಸ್ ಚೆನ್ನಾಗಿದೆ ಮತ್ತು ಬ್ಯಾಟಿಂಗ್, ಇಂಡಿಯನ್ ಬ್ಯಾಟಿಂಗ್ ಮಾತ್ರ ಬೆಂಕಿಯಾಗಿ ಎದುರು ಕಾಣಿಸಿದೆ. ಪ್ಲೇಯಿಂಗ್ 11 ಕಡೆಗೆ ನೋಡೋಣ ಯಾರು ಇರ್ತಾರೆ ಅಂತ. ಶಿಖರ್ ಧವನ್ ಮತ್ತು ಪೃಥ್ವಿ ಶಾ ಓಪನರ್ಸ್ ಆದರೆ, ಸೂಪರ್ವಾಗಿ ಓಪನಿಂಗ್ ಕೊಡ್ತಾರೆ. ಶಿಖರ್ ಧವನ್ ಅಂತೂ ಸ್ಟ್ರೈಕ್ ರೇಟ್ ಮೇಲೆ ಒತ್ತು ಕೊಡಬೇಕು ಶಿಖರ್ ಧವನು. ಪೃಥ್ವಿ ಶಾ ಮಾತ್ರ ಫೈರಿಂಗ್ ಸ್ಟಾರ್ಟ್ ಕೊಡೋದ್ರಲ್ಲಿ ಎರಡು ಮಾತು ಇಲ್ಲೇ ಇಲ್ವಾ. ಅದಾದಮೇಲೆ 1 ಡೌನ್ ಆಗಿ ಅಜಿಂಕ್ಯ ರಹಾನೆ ಬರಲೇಬೇಕು. ಏನಕ್ಕಪ್ಪ ಅಂದರೆ ಇನ್ನಿಂಗ್ಸ್ನ ನಿಲ್ಲಿಸೋ ಪ್ಲೇಯರ್ ಬೇಕೇ ಬೇಕು. ಅದಾದಮೇಲೆ ರಿಷಬ್ ಪಂಟ್ ಇದ್ದೇ ಇರ್ತಾರೆ, ರಿವರ್ಸ್ ಸಿಕ್ಸ್ ಎಲ್ಲ ಹೊಡಿತಾರೆ ಫಾಸ್ಟ್ ಬಾಲರ್ಸ್ಗೆ. ರಿಷಬ್ ಪಂಟ್ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ ಆಗ್ತಾರೆ. ಅದಾದಮೇಲೆ ಶಿವರಾನ್ ಎಡ್ಮೈರ್, ಮಾರ್ಕಸ್ ಸ್ಟೋನಿಸ್. ಶಿವರಾನ್ ಎಡ್ಮೈರ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ರಿಷಬ್ ಪಂಟ್ ಮತ್ತು ಶಿವರಾನ್ ಎಡ್ಮೈರ್ ಲೆಫ್ಟ್ ಹ್ಯಾಂಡ್ ಒಂದು ಫಿನಿಶಿಂಗ್ ರೋಲ್ಗೆ ಹೋಗ್ತಾರೆ. ಅದಾದಮೇಲೆ ಮಾರ್ಕಸ್ ಸ್ಟೋನಿಸ್ ಕೂಡ ಅಷ್ಟೇ, ಫ್ಲೋಟರ್ ಆಗ್ಬೋದು, ಎಲ್ಲಿ ಬೇಕಾದ್ರೆ ಆಡಿಸ್ಬೋದು ಮಾರ್ಕಸ್ ಸ್ಟೋನಿಸ್. ಬೌಲಿಂಗ್ ಕೂಡ ಮಾಡ್ತಾರೆ ಬೇಕಾಗಿರೋ ಒಂದು 3-4 ಓವರು. ಅದಾದಮೇಲೆ ಬರ್ತಾರೆ ಅಕ್ಷರ್ ಪಟೇಲ್ ಮತ್ತು ರವಿಚಂದ್ರನ್ ಅಶ್ವಿನ್. ಇಬ್ಬರು ಕೂಡ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಕೂಡ ಮಾಡ್ತಾರೆ. ಇವ್ರ ಕಡೆ ಇವರಿಬ್ಬರು ಸ್ಪಿನ್ ಮೇಯ್ನ್. ಅಶ್ವಿನು ಭಯಾನಕ ಒಂದು ವೇರಿಯೇಷನ್ ಹಾಕಿದ್ರೆ, ಅಕ್ಷರ್ ಪಟೇಲು ಸೂಪರ್ವಾಗಿ ಆಗ್ತಾರೆ ಲೆಫ್ಟ್ ಹ್ಯಾಂಡಲ್ಲಿ, ಆಮ್ ಬಾಲ್ ಎಲ್ಲ ಚೆನ್ನಾಗಿ ಆಗ್ತಾರೆ. ರಬಾಡಾ ಮತ್ತು ನೋಕಿಯಾ ಮತ್ತು ಇಶಾಂತ್ ಶರ್ಮಾ. ರಬಾಡಾ ಮತ್ತು ನೋಕಿಯಾ ಬೆಂಕಿಯಾದ ಪೇಸ್ ಅಟ್ಯಾಕು, ಇಶಾಂತ್ ಶರ್ಮಾ ಬೌನ್ಸರ್ ಹಾಕೋದ್ರಲ್ಲಿ ಡೌಟೇ ಇಲ್ಲ. ಇದಾಗಿದೆ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪಾಸಿಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11. ಇವತ್ತಿನ ಮ್ಯಾಚಲ್ಲಿ ಮುಂಬೈ ಪಿಚ್ಚಲ್ಲಿ ಅಜಿಂಕ್ಯ ರಹಾನೆ ಅವರ ಹೋಮ್ ಗ್ರೌಂಡ್ ಆಗಿದೆ ಮತ್ತು ಪೃಥ್ವಿ ಶಾ ಅವರ ಹೋಮ್ ಗ್ರೌಂಡ್ ಕೂಡ ವಾಂಕಡೆ ಸ್ಟೇಡಿಯಮ್. ಹೇಗೆ ಆಡ್ತಾರೆ ವಾಂಕಡೆ ಸ್ಟೇಡಿಯಮಲ್ಲಿ ನೋಡೋಣ. ನಮ್ಮ ಇಬ್ಬರು ಟೀಮ್ಸು ಕೂಡ ಸೂಪರ್ವಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಒಂದು ಫಾರ್ಮ್ ಅಲ್ಲಿ ಇರೋದು ಕಂಡು ಬರ್ತಿದೆ, ಸೂಪರ್ವಾಗಿದೆ. ಬೌಲಿಂಗ್ ಅಟ್ಯಾಕ್ ಯಾರ ಕಡೆ ಚೆನ್ನಾಗಿದೆ? ಡೆಲ್ಲಿ ಕಡೆ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ, CSK ಕಡೆನೂ ಚೆನ್ನಾಗಿದೆ. ಆದರೆ MS ಧೋನಿ ಹೇಗೆ ಆಡಿಸ್ತಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ಲೇಯಿಂಗ್ 11 ಇದು ಯಾರು ಗೆಲ್ತಾರೆ ಅಂತ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೂಪರ್ವಾಗಿದೆ ಪ್ಲೇಯಿಂಗ್ 11. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ನಾವು ಕೂಡ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಚಾನಲ್ ಕೂಡ ಯಾವತ್ತೂ ನಿಮಗೆ ಲಭ್ಯವಿರ್ತದೆ. ಬೇಗ ಜನದಾಗ ನನ್ನ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಸಿಗುತ್ತೆ, ಲಿಂಕ್ ಹಾಕಿಡ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ ಜಾಯ್ನ್ ಆಗಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ. ಲೈಕು ಶೇರು ಕಮೆಂಟ್ ಮಾಡ್ತಾರೆ, ಮಾಡೋ ಪ್ರತಿ ಒಂದು ವೀಡಿಯೋಗೂ ಇದೇ ಥರ ನಿಮ್ಮ ಸಪೋರ್ಟ್.